ಈ ಎಲ್ಲ ಬೆಳವಣಿಗೆಗಳ ನಡುವೆ ಪಾದಯಾತ್ರೆಯ ಪಾಲಿಟಿಕ್ಸ್ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿಎಂ ವಿರುದ್ಧ ಪಾದಯಾತ್ರೆಗೆ ಮತ್ತೆ ಹೆಚ್ಚಡಿಕೆ ಬೆಂಬಲ ಕೊಡ್ತಾರಾ ಕುಮಾರಸ್ವಾಮಿ ಅವರನ್ನ ಮನವೊಲಿಸಿದ್ರ ಬಿಜೆಪಿಯ ನಾಯಕರು ಅನ್ನುವಂತಹ ಪ್ರಶ್ನೆ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಇದೆ ಪಾದಯಾತ್ರೆಗೆ ಬೆಂಬಲದ ಬಗ್ಗೆ ಅವರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಸಿಎಂ ವಿರುದ್ಧ ಮೈಸೂರು ಚಲೋ ಅನ್ನುವಂತಹ ಪಾದಯಾತ್ರೆ ಇದಕ್ಕೆ ಈಗಾಗಲೇ ಅಪಸ್ವರಗಳು ಬಿಜೆಪಿಯಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ ಇತ್ತ ಜೆ ಡಿ ಎಸ್ನ ನಾಯಕರಾಗಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಅವರು ಕೂಡ ವ್ಯಕ್ತಪಡಿಸಿದರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಆಗಿದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಅಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅದು ತುಂಬಾ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪ್ರೆಸ್ ಮೀಟು ಅದರಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಕುತೂಹಲಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಬೀರ್ ತುಂಬ ಕುತೂಹಲ ಕಾರಣವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ನಡೀತಾ ಇರುವಂತಹ ಪ್ರೆಸ್ ಮೀಟ್ ನಿನ್ನೆ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು ಹೆಚ್ ಡಿ ಅವರು ಪಾದಯಾತ್ರೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆಗಳ ನಡುವೆ ಪ್ರೆಸ್ ಮೀಟ್ ಕುಮಾರಸ್ವಾಮಿ ಅವರ ಮನವೊಲಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಪ್ರೇಮ್ ನೋಡಿ ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಜುಗರದ ಬೆಳವಣಿಗೆಗಳಾಗಿರುವಂತದ್ದು ಹೀಗಾಗಿ ಇದನ್ನ ತಪ್ಪಿಸ್ಲಿಕ್ಕೆ ಒಂದು ಆ ಸಂಧಾನ ಮಾತುಕತೆಯು ಕೂಡ ಈಗ ಸದ್ಯಕ್ಕೆ ನಡೆದಿರುವಂಥದ್ದು ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನಲ್ಲಿ ಈ ಒಂದು ಮೀಟಿಂಗ್ ನಡೆದಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮತ್ತೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ಸಿಂಗ್ ಅಗ್ರವಾಲ್ ಅವರು ಕೂಡ ಒಂದು ಸಭೆಯನ್ನು ನಡೆಸಿರುವಂತದ್ದು ಈ ಸಭೆಯಲ್ಲಿ ಕುಮಾರಸ್ವಾಮಿ ಅವರ ಮನವೊಲಿಸುವಂತ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಜೆ ಪಿ ನಡ್ಡಾ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂತದ್ದು ಹೇಗಾದ್ರೂ ಮಾಡಿ ಈ ಒಂದು ಪಾದಯಾತ್ರೆಗೆ ಜೆಡಿಎಸ್ ಅನ್ನ ಜೊತೆಗೂಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಿರಂತರವಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಕುಮಾರಸ್ವಾಮಿ ಅವರು ಪ್ರೀತಂ ಗೌಡ ಭಾಗಿಯಾಗೋದಾದ್ರೆ ನಾವು ಭಾಗಿಯಾಗಲ್ಲ ಅನ್ನುವಂಥ ರೀತಿಯಲ್ಲಿ We'll be right back. ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಮುಂದಿನ ಹಂತದಲ್ಲಿ ಏನ್ ಮಾಡಬೇಕು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಒಂದು ಆಂತರಿಕ ಸಭೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ ಈಗ ಅಂತಿಮವಾಗಿ ಈ ಸಭೆಯ ಔಟ್ಪುಟ್ ಏನು ಅನ್ನುವಂಥದನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದನ್ನ ಬಹಿರಂಗಗೊಳಿಸುವಂತ ಸಾಧ್ಯತೆಗಳಿದ್ದಾವೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾಮೋಹನ್ ಸಿಂಗ್ ಅವರು ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಪಾದಯಾತ್ರೆ ನಡೆಯುತ್ತಾ ನಡೆಯಲ್ವಾ ಅಥವಾ ಒಂದು ವೇಳೆ ನಡೆಯೋದಾದ್ರೆ ಅದಕ್ಕೆ ಜೆಡಿಎಸ್ ಬೆಂಬಲ ಇರುತ್ತಾ ಇಲ್ವಾ ಅನ್ನುವಂಥದನ್ನ ಸ್ಪಷ್ಟಪಡಿಸುತ್ತಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ